ಎಲ್ಲರಿಗೂ ನಮಸ್ಕಾರ ಪಾಕಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ತೊವೆ ಮಾಡೋದು ಹೇಳ್ಕೊಡ್ತಿದ್ದೀನಿ ತೊವೆ ದಾಲ್ ಏನಾದರೂ ಹೇಳಿ ಇದಕ್ಕೆ ಇದಕ್ಕೆ ನಾನು ಸಾಮಗ್ರಿಗಳನ್ನ ತೊಗೊಂಡಿರೋದು ಒಂದು ಬಟ್ಲು ಹೆಸರುಬೇಳೆ ನೆನೆಸಿಟ್ಟಿದ್ದೀನಿ 2 ಅವರ್ಸ್ ನೆನೆಸಿದ್ದೀನಿ ಒಂದು ಹೀರೆಕಾಯಿ ಸಿಪ್ಪೆ ತೆಗೆದು ಹೆಚ್ಚಿದೆ ಒಂದು ಈರುಳ್ಳಿ 2 ಟೊಮೊಟೊ ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಒಣಮೆಣಸಿನಕಾಯಿ ಆದರೂ ತೊಗೋಬೋದು ಹಸಿರಾದ್ರೂ ತೊಗೋಬೋದು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಇಂಗು ಮೆಣಸು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾನು ಇದನ್ನು ಶುರು ಮಾಡೋಕ್ಕೆ ಒಂದು ಕುಕ್ಕರ್ ತೊಗೊಳ್ಳೋಣ ಆ ಕುಕ್ಕರಲ್ಲಿ ನೆನೆಸಿದ ಹೆಸರುಬೇಳೆ ಹಾಕಿಟ್ಕೊಂಡಿದ್ದೀನಿ ಅದಕ್ಕೇ ಹೀರೆಕಾಯಿ ಹಾಕ್ತಾ ಇದ್ದೀನಿ ಹೆಸರುಬೇಳೆ ಹುರಿದು ಹುರ್ಕೊಬೋದು ನೆನೆಸು ನೆನೆಸಿಟ್ಕೋಬೋದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ 2 ಸ್ಪೂನ್ ಹಾಕಿ ಎಣ್ಣೆನ ಉಪ್ಪು ನಿಮ್ಮ ಸ್ವಲ್ಪ ಹಾಕ್ಕೊಳ್ಳಿ ತೊಗೊಂಡಿರೋದ್ರಲ್ಲಿ ಅರ್ಧ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಬೇಯುತ್ತೆ ಹೀರೆಕಾಯಿ ಒಳ್ಳೆಯದು ನೀರು ಹಾಕ್ಕೊಳ್ಳಿ ನೀರು ತುಂಬ ಹಾಕಬೇಡಿ ಬೆಳಗ್ಗೆ ಎದ್ದು ಏನಪ್ಪ ಮಾಡಬೇಕು ರೊಟ್ಟಿ ಮಾಡಿದ್ದೀನಿ ಚಪಾತಿ ಮಾಡಿದ್ದೀನಿ ಅನ್ನೋರಿಗೆ ಇದು ಬೇಗ ಯೂಸ್ ಆಗುತ್ತೆ ಈಗ ಒಂದು ಪ್ಯಾನ್ ತಗೊಳ್ಳಿ ಪ್ಯಾನ್ಗೆ ಮೆಣಸು 1 ಚಮಚ 1.5 ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರಿದು ಅಷ್ಟರಲ್ಲಿ ಅಲ್ಲಿ ಕುಕ್ಕರ್ ಬೇಯ್ತಾ ಇರಲಿ ಕುಕ್ಕರಲ್ಲಿ ಬೇಯ್ತಾ ಇರಲಿ ಹೆಸರುಬೇಳೆ ಹೀರೆಕಾಯಿ ಈಗ ಹುರಿದಿರೋದನ್ನು ಒಂದು ಕುಟಾಣಿ ತೊಗೊಂಡು ಪುಡಿ ಮಾಡಿಟ್ಕೊಳ್ಳಿ ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಗ್ಗರಣೆ ಹಾಕ್ಕೊಳ್ಳಿ ಸಾಸಿವೆ ಸಿಡಿತಾ ಇದೆ ಇಂಗು ಹಾಕಿ ಹಸಿರು ಮೆಣಸಿನಕಾಯಿ ಈರುಳ್ಳಿ ಚೆನ್ನಾಗಿ ಹುರಿರಿ ಇದನ್ನು ಅರಿಶಿನ ಸೇರಿಸ್ಕೊಳ್ಳಿ ಅರಿಶಿನ ಸೇರಿಸ್ಕೊಂಡು ಹುರಿರಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ನೋಡಿ ಈ ಥರ ಆದಾಗ ಸ್ವಲ್ಪ ಕಲರ್ ಚೇಂಜ್ ಆದಾಗ ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಅದು ಸ್ವಲ್ಪ ಮೆತ್ತಗಾಗೋ ತನಕ ಹುರಿರಿ ಇದು ತೊವೆನಲ್ಲೇ ಕರುಮ್ ಕರುಮ್ ಅಂತ ಸಿಕ್ಕತ್ತೆ ಬಾಯಿಗೆ ನಾವು ಹುರಿದ್ಬಿಟ್ಟು ಪುಡಿ ಮಾಡಿಟ್ಟಿದ್ವಲ್ಲ ಜೀರಿಗೆ ಮೆಣಸು ಪುಡಿ ಅದನ್ನು ಈಗ ಸೇರಿಸ್ಕೊಳ್ಳಿ ಉಪ್ಪು ಸ್ವಲ್ಪ ಸೇರಿಸಿ ತೊವೆ ಕುದಿಬೇಕಾದ್ರೂ ಉಪ್ಪು ನೋಡ್ಬೋದು ನೋಡಿ ಈ ಥರ ಮಾಡಿ ಇಟ್ಕೊಳ್ಳಿ ಆಫ್ ಮಾಡಿ ಇಟ್ಕೊಂಬಿಡಿ ಆರಲಿ ಈಗ ಹೆಸರುಬೇಳೆ ಬೆಂದಿದೆ ಹೆಸರುಬೇಳೆ ಹೀರೆಕಾಯಿ ಬೆಂದಿದೆ ಕುದಿತಾ ಇದೆ ಇನ್ನೂ ನೋಡಿ ಈ ಥರ ಗಟ್ಟಿಯಾಗಿರುತ್ತೆ ತಳ ಹಿಡಿಯತ್ತೆ ನೋಡ್ಕೊತಾ ಇರಿ ಕುಕ್ಕರಲ್ಲಿ ಈಗ ಇದನ್ನು ಮತ್ತೆ ಒಲೆ ಮೇಲೆ ಇಟ್ಟು ನಾವು ಹುರ್ಕೊಂಡಿದ್ದೀವಲ್ಲ ಒಗ್ಗರಣೆ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಬೆಂದ ಬೇಳೆಗೆ ಸೇರಿಸ್ಕೊಳ್ಳಿ ಕುಕ್ಕರು ಒಂದು 3 ವಿಷಲ್ ಬರಲಿ ಹೆಸರುಬೇಳೆ ಬೇಯಬೇಕಲ್ವಾ ನೋಡಿ ರೆಡಿ ಆಯಿತು ಇದಕ್ಕೆ ನೀರು ಆ್ಯಡ್ ಮಾಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಉಪ್ಪು ಇವಾಗಲೇ ನೋಡ್ಕೊಳ್ಳಿ ಒಂದು ಸಲ ಕಲಿಸ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹದ ಮಾಡಿಕೊಂಡು ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ನೋಡಿ ಈ ಥರ ಒಂದು ಸಲ ಕೆದಕಿ ತಳ ಹಿಡಿಬಾರ್ದಲ್ವಾ ಅದಕ್ಕೋಸ್ಕರ ಒಂದು ಸಲ ಕೆದಕಿ ಇದು ಚಪಾತಿಗೆ ಪೂರಿಗೆ ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು ಮತ್ತು ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಬಾಳ್ಕದ ಮೆಣಸಿನಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕುದೀಲಿ ನೋಡಿ ಕುದೀತಾ ಇದೆ ಇದು ಬಾಳ್ಕದ ಮೆಣಸಿನಕಾಯಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೊಂದು ರೆಸಿಪಿ ಮಾಡಿ ಹಾಕ್ತೀನಿ ರೆಡಿ ಆಯಿತು ಫೈನ್ ದಾಲ್ ರೆಡಿ ನಾನು ಮಾಡಿದ ದಾಲ್ ತೊವ್ವೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾವುದಾದ್ರು ಐಟಮ್ಸ್ ವೆಜ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ